ನಾನು ಮಾಡಿರೋ ತಪ್ಪೇನು, ನಾನು ಮಾಡಿರೋ ತಪ್ಪೇನು? ವಿಜಯಣ್ಣನು ಕೂಡ ನನಗೆ ಅಣ್ಣ, ರಾಘವೇಂದ್ರ ಅವರು ಕೂಡ ನನಗೆ ಅಣ್ಣ. ಒಬ್ಬ ಅಣ್ಣ ಈಗಾಗಲೇ ಎಂ ಪಿ ಆಗಿದ್ದಾರೆ, ಇನ್ನೊಬ್ರು ಈಗ ಶಾಸಕರಾಗಿ ರಾಜ್ಯದ ಅಧ್ಯಕ್ಷರಾಗಿದ್ದಾರೆ. ಈಶ್ವರಪ್ಪನವ್ರ ಮಗ ನಾನು, ನನ್ನ ತಂದೆ ಪಕ್ಷ ಒಂದೇ ಬಾರಿ ಆಯ್ತು. ಈಶ್ವರಪ್ಪನವರ ಈ ಬಾರಿ ತಾವು ಚುನಾವಣೆ ಸ್ಪರ್ಧಿಸಬಾರ್ದು ಅಂತ ಹೇಳಿದ್ರು. ಒಂದ್ ಸೆಕೆಂಡ್ ಆದ್ರೂ ಯೋಚನೆ ಮಾಡಿದ್ರ ನಮ್ಮಪ್ಪ, ಒಂದ್ ಸೆಕೆಂಡ್ ಆದ್ರೂ ಯೋಚನೆ ಮಾಡಿದ್ರ ಕೇಂದ್ರಕ್ಕೆ ಮತ್ತೆ ಸಂಘಟನೆಗೆ ಯಾವುದೇ ಕಾರಣಕ್ಕೂ ಕೂಡ ನಾವು ಅಪಮಾನ ಮಾಡಲ್ಲ ಅಂತ ಹೇಳ್ತಾ ಒಂದೇ ನಿಮಿಷಕ್ಕೆ ರಾಜೀನಾಮೆ ಕೊಟ್ಟಂತ ವ್ಯಕ್ತಿ ನನ್ನ ತಂದೆ ಈಶ್ವರಪ್ಪ ಅಂತ ತುಂಬಾ ಹೆಮ್ಮೆ. ನಾನ್ ಮಾಡಿರೋ ತಪ್ಪೇನು? ನನ್ ಹೇಳಕ್ ಯಡಿಯೂರಪ್ಪನವರು, ರಾಘವೇಂದ್ರ ಅವರು, ವಿಜೇಂದ್ರ ಅವರು ಇಂತ ವಿಚಾರಕ್ಕೆ ನಿಂತ ಟಿಕೆಟ್ ತಪ್ಪಿಸಿದಿಲ್ಲ ಅಂತ ಅವ್ರು ಹೇಳ್ಬೇಕು. ಮಾನ್ಯ ನಮ್ಮ ಹಿಂದಿನ ರಾಜ್ಯದ ಅಧ್ಯಕ್ಷರಂತ ನಳಿನ್ ಕುಮಾರ್ ಕಟೀಲ್ರು, ನಮ್ಮೆಲ್ಲರೂ ಕೂಡ ಯುವಕರ ಕಣ್ಮಣಿ ಪ್ರತಾಪ್ ಸಿಂಹ ಅವರು, ಉತ್ತರ ಕನ್ನಡದ ಸಂಸದರು ಅನಂತ್ ಕುಮಾರ್ ಹೆಗಡೆ ಅವರು, ಸಿ ಟಿ ರವಿ ಅವರು, ಕನ್ನಡದಲ್ಲಿ ನರೇಂದ್ರ ಮೋದಿ ಅವರು ಇದ್ದಾರೆ. ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕು ಅಂತ ನಮ್ಮೆಲ್ಲರೂ ಕೂಡ ಆಸೆ ಇದೆ. ಹಾಗಾಗಿ ಈ ಬಾರಿ ಯಾವತ್ತಾದ್ರೂ ಒಂದು ಬಾರಿ ಆದ್ರೂ ಸಂಘಟನೆ ವಿರುದ್ಧವಾಗಿ ಆಗ್ಲಿ ಭಾರತೀಯ ಜನತಾ ಪಕ್ಷದ ವಿರುದ್ಧ ನಮ್ಮ ತಂದೆಯವರು ಯಾವತ್ತಾದ್ರೂ ನಿಂತಿದ್ರ? ಈ ಕ್ಷಣದವರೆಗೂ ಇಲ್ಲ, ಮುಂದೆ ನಿಂತಿಲ್ಲ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಆರೈಕೆಯಿಂದ ಮತ್ತೊಮ್ಮೆ ಶಿವಮೊಗ್ಗ ಲೋಕಸಭಾ ಸದಸ್ಯರಾಗಿ ಈಶ್ವರಪ್ಪನವರು ಗೆದ್ದು ಬರ್ತಾರೆ. ಮೊದಲನೇ ಓಟು ಯಾರಿಗೆ ಅಂದ್ರೆ ನರೇಂದ್ರ ಮೋದಿ ಅವರಿಗೆ, ಈಶ್ವರಪ್ಪನವರು ಮೊದಲನೇ ಓಟು ಅಂತ ನಿಮ್ಮೆಲ್ಲರೂ ಬರೋ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ ಬಂಧುಗಳೇ. ನನ್ ಕೈ ಮುಗಿದು ಅರ್ಥ ಮಾಡ್ತಾ ಇದ್ದೀನಿ. ಇನ್ ಕೇವಲ 35-40 ದಿನ ಮಾತ್ರ ಬಾಕಿ ಇದೆ. ತಾವೆಲ್ಲರೂ ಕೂಡ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಸಹಕಾರ ಕೊಟ್ಟು